ಯಾರು ಬರ್ಬಾರ್ದು ನೋಡು ಬಾಳಪ್ಪ ಅಲ್ಲಿ ಒಳಗೆ ಹೋಗ್ತಾರೆ ಮುಗಿದವ್ರು ಯಾರು ಬರ್ಬೇಡ ಯಾರು ಹೆಚ್ಚು ಸ್ಟಾಪ್ ಮಾಡಿ ಪಬ್ಲಿಕ್ ಎಲ್ಲರೂ ಸರಿ ಬೆಳಗಾವ್ ಟೀಮ್ ಸ್ಟೆಪ್ಸ್ ಐತೆ ಲಾಸ್ಟಿಗೆ ಎರಡು ಸ್ಟೆಪ್ಸ್ ರಿಂಗ್ ಕೆಳಗಿನ ರಿಂಗಿಗೆ ಎರಡು ಫೀಟ್ ಅಳಮಟ್ಟದಿಂದ ಈಗ ಬಿಟ್ಟಿದ್ದಾರೆ ಅಂದರೆ ಸರ್ ಸದ್ಯಕ್ಕೆ ನಮಗೆ ಏನು ತೊಂದರೆ ಬರಲ್ಲ ಅವ್ರು ಒಪ್ಕೊಂಡಿದ್ದಾರೆ ಸರ್ ಇದು ಈಗ ಎಷ್ಟಿದೆ ಸರ್ ಸ್ವಲ್ಪ ಕಡಿಮೆ ಅವರು ಸ್ಟೋರ್ ಮಾಡ್ಬಾರ್ದು ಯಾರು ಆಲ್ಮಟ್ಟಿ ಅವರಾದ್ರೆ ನಾವು ಬ್ಯಾಕ್ ಬಂದ್ಬಿಡ್ಬೇಕು ಹೌದು ಬಂದಷ್ಟು ಹೋದ್ರೆ ಅಂತದೇನು ಅವ್ರಿಗೆ ಆಲ್ಮಟ್ಟಿನಲ್ಲಿ ಸರ್ ಒಂದು 70% ಸ್ಟೋರೇಜ್ ಇಟ್ಕೊಂಡಿದ್ದೀವಿ ಅಷ್ಟೇ ಈಗ ಏನು ಬರ್ತಾ ಇದೆ ಕಂಪ್ಲೀಟ್ಲಿ ನಾವು ಬಿಡ್ತೀವಿ ಅಂತಲೇ ಹೇಳ್ತಾ ಇದ್ದೀವಿ ಕೆಳಮಟ್ಟದಲ್ಲಿ ನಾರಾಯಣಪುರ ಡ್ಯಾಮ್ಗೂ ಅಲರ್ಟ್ ಕೊಟ್ಟಿದ್ದಾರೆ ಅವರು ಈ ನೀರನ್ನು ರಿಸೀವ್ ಮಾಡಿದ್ದಾರೆ ನಮ್ಮ ಕಡೆ ಎಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ ಅಂದರೆ ಲೈಟ್ ರೇನ್ಸ್ ಬಟ್ ಅಲ್ಲಿ ನಮ್ಮ ಕೋಲಾಪುರದ ಮತ್ತು ಸತಾರ ಸಾಂಗ್ಲಿ ಅಲ್ಲಿ ರೆಡ್ ಅಲರ್ಟ್ ಇದೆ ಸರ್ ಮುಂದಿನ 3 ಡೇಸ್ ಮಟ್ಟ ಅಲ್ಲಿ ರೆಡ್ ಅಲರ್ಟ್ ಭಾರಿ ಮಳೆ ಆಗುತ್ತೆ ಸರ್ ಬಟ್ ನಾವು ಸಿದ್ಧರಿದ್ದೀವಿ ಸರ್ ನಮಗೆ ಅಷ್ಟೇನು ಇದು ಆಲ್ಮಟ್ಟಿಂದ ಬಿಟ್ಟಿದ್ದಾರೆ ಅಂದರೆ ನಮಗೆ ತೊಂದರೆ ಇಲ್ಲ ಸರ್ ನಾವು ಅದಲ್ಲದೆ ಸರ್ 427 ಕಾಳಜಿ ಕೇಂದ್ರವನ್ನು ಐಡೆಂಟಿಫೈ ಮಾಡಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಸರ್ ಒಂದೆರಡು ಕಡೆ ಸ್ವಲ್ಪ ನೀರು ನುಗ್ತಾ ಇದೆ ಸರ್ ಅಲ್ಲಿ ನಾವು ಜನರನ್ನು ಮನವೊಲಿಸಿ ಶಿಫ್ಟ್ ಮಾಡಿಸ್ಕೊಂಡು ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಸದ್ಯಕ್ಕೆ ಅವ್ರಿಗೇನು ಇದಾಗಿಲ್ಲ ಇನ್ನೂ ಇನ್ನೂ 1 ಲಕ್ಷ ನೀರು ಬಂದು ನಡೀತಾ ಜಾಸ್ತಿ ಆದ್ರೆ ಸರ್ ಹೊಳೆಗಳಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ ಸರ್ ಅಷ್ಟೇ ಅದು ನಾವು ಕಾಂಪೆನ್ಸೇಷನ್ ಕೊಡ್ಬೋದು ಸರ್ ಬಟ್ ಮನೆ ಒಳಗಡೆ ಏನು ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಕ ಚಿಂತಕರು ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಮದುವೆ ಹಾಗೂ ಸಂತಾನ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ ಪಂಡಿತ್ ಶೇಷಗಿರಿ ಗುರೂಜಿ 9945650048 ಅದಲ್ಲದೆ ಸರ್ ಒಂದು 35 ಕೂಡ ಎಕ್ಸ್ಟ್ರಾ ಅಪಾರ್ಟ್ ಫ್ರಮ್ ಡಿಸ್ಟಿ ಕಮಿಷನ್ 35 ಕೂಡ ಅಲ್ಲಿ ಆ ಹೈವೇ ಓಪನ್ ಆದ ತಕ್ಷಣ ಸರ್ ಆ ಇನ್ನೊಂದು ಎನ್ ಡಿ ಆರ್ ಎಫ್ ಟೀಮ್ ಇಲ್ಲಿಗೆ ಬರುತ್ತೆ ಅವ್ರ ಹತ್ರನೂ ಒಂದು 5 ಬೋಟ್ ಇದೆ ಸರ್ ಅದನ್ನು ಓಕೆ ಸರ್ ನಾವು ಒಂದು ಖಾನಾಪುರಲ್ಲಿ ಒಂದು ಬ್ರಿಡ್ಜ್ ಬಂದ್ ಮಾಡಿಸಿದ್ವಿ ಸರ್ ಮಲಪುರ ಈ ಕಡೆ ನಮ್ಮ ಬ್ರಿಡ್ಜ್
ಸದ್ಯಕ್ಕೆ ಸರ್ ಸಿಚುವೇಶನ್ ನಮಗೆ ಗೊತ್ತಿರಾಗೆ ಸರ್ ಕಂಟ್ರೋಲ್ ಅಲ್ಲಿ ಇದೆ. 3 ಲಕ್ಷ ಬಂದರೆ ಸ್ವಲ್ಪ ಅವಾಗ ಸ್ಟಾರ್ಟ್ ಆಗುತ್ತೆ. ಅದನ್ನು ಅವ್ರು ಬಿಟ್ಬಿಟ್ಟಿದ್ದಾರೆ ಅಂದರೆ ಸರ್ ನಿಮಗೆ ಟೆನ್ಷನ್ ಇಲ್ಲ ಸರ್? ಈ ಸತಿ ಒಳ್ಳೆ ಕೆಲಸ ಆಗ್ತಾಯಿಲ್ಲ ಸರ್. ಬೇಸಿಕಲಿ ಆಲಮಟ್ಟಿ ಮತ್ತು ನಾರಾಯಣಪುರ ಮಾತಾಡಿಕೊಂಡು ಕಂಟಿನ್ಯೂಸ್ ನಮ್ದು ಹೆಂಗೆ ಹೆಂಗೆ ಹೆಚ್ಚಾಗಿ ಆಗ್ತದೆ ಬಿಡಿಸ್ತಾ ಇದ್ದೀವಿ ಸರ್. ಅದರಿಂದಾಗಿ ಸ್ವಲ್ಪ ನೋಡ್ಬೋದು ಸರ್. ಪ್ಲಸ್ ಮೀಡಿಯಾಕ್ಕೂ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ ಸರ್. ಜನರಿಗೂ ಮುಟ್ಟೋ ಥರ ಮಾಹಿತಿ ಮುಟ್ಟೋ ಥರ ಕೆಲಸ ಮಾಡೋದು. ಈಗ ಅಲ್ಲಿ ಯಾರು ಟಿ ಶರ್ಟ್ ಪಂಟ್ರು ಮಾಡ್ತಾರೆ ಇದೆ ಭಾಗ ಕೊಟ್ಟರೆ ಅದೇ ಆಲ್ಮಟ್ಟೆ ಸರ್. ಇಲ್ಲ ಸರ್, ಎಮ್ ಡಿ ಕೆ ಬಿ ಜನ ಡೈರೆಕ್ಟ್ ಅವ್ರ ಜೊತೆ ಸಂಜೆ ಇಲ್ಲಿ ಹೆಂಗ್ ಜಾಸ್ತಿ ಆಗುತ್ತೆ ಅದು ನೋಡ್ಕೊಂಡು 3 ಲಕ್ಷ ರೆಡಿ ಇಟ್ಕೊಂಡು ಸರ್ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಇದು ಇನ್ಫ್ಲೋರ್ ಮೇಲೆ ಮಾಡೋದು ಜನರು ಕೆಲವೊಂದು ಕಡೆ ಸರ್ ಸ್ವಲ್ಪ ರೆಜಿಸ್ಟ್ ಮಾಡ್ತಾ ಇದ್ದಾರೆ ಶಿಫ್ಟ್ ಆಗ್ಲಿಕ್ಕೆ ತಾವನ್ ಮಾಡ್ತು ಹೇಳ್ಬಿಟ್ಟು ಅನುಕೂಲ. ಅಲ್ಲಲ್ಲ ಸರ್, ಈಗ ನಾವು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ಲಿಕ್ಕೆ ಸರ್ ಇಲ್ಲ ಇನ್ನೂ ನೀರು ಬರಲಿ ಆಮೇಲೆ ಶಿಫ್ಟ್ ಆಗ್ತೀವಿ ಅಂತ ಆಮೇಲೆ ಕಷ್ಟ ಆಗ್ಬಿಡುತ್ತೆ ಸರ್. ನಾವೇನಾದ್ರೂ ಸರ್ ನಮ್ಮ ವಸ್ತಿ ಮಂಗಳೂರು ವಸ್ತಿ ಮಂಗಳೂರು ವಸ್ತಿ ಇವತ್ತು ಸ್ವಲ್ಪ ಜೋರು ಮಾಡಿ ಶಿಫ್ಟ್ ಮಾಡಿಸ್ತಾ ಇದ್ದೀವಿ ಸರ್. ಸದ್ಯಕ್ಕೆ ನಾವು 2.4 ಲ್ಯಾಕ್ ಕ್ಯೂಸೆಕ್ಸ್ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಅದು ಬಂದಿದೆ ಅಂದ್ರೆ ಸರ್ ಇನ್ನೊಂದು 50,000 ಕ್ಯೂಸೆಕ್ಸ್ 4 ಲ್ಯಾಕ್ ಕ್ಯೂಸೆಕ್ಸ್ ಅದನ್ನು ಮ್ಯಾನೇಜ್ ಮಾಡ್ತೀವಿ. ಅವ್ರ ಎಮ್ ಡಿ ಕೆ ಪಿ ಜಿ ಅನ್ನೋದು ಸರ್ ಅವರು ನಾವು 5 ಲಕ್ಷ ತನಕ ಬಿಡ್ಲಿಕ್ಕೆ ನಮಗೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಬರೀ ಕೋಆರ್ಡಿನೇಷನ್ ಅಷ್ಟೇ ಸರ್. ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ, 2-3 ತಿಂಗಳಿಂದನೇ ಇದಕ್ಕೆ ಪೂರ್ವ ತಯಾರಿ ನಡೀತಾ ಇದೆ. ಈಗೂ ಕೂಡ ಕಳೆದ ಒಂದು 15 ದಿವಸದಿಂದ ಹೆಚ್ಚು ಮಳೆ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಸೊ ಅದ್ರ ಬಗ್ಗೆ ಏನು ಜಾಗ್ರತೆ ಕ್ರಮ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಈ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ, ಸುಮಾರು ಸ್ಪಾಟ್ಗಳಿಗೆ ಅವರೇ ಬೆಟ್ಟ ಇಟ್ಟುಕೊಟ್ಟಿದ್ದಾರೆ. ಸೊ ಏನೇನು ತಯಾರಿ ಮಾಡಬೇಕು, ಗಂಜಿ ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು, ಸೊ ಬೇರೆ ಜಿಲ್ಲೆಗೆ ಮತ್ತು ಕೋಆರ್ಡಿನೇಷನ್ ಮಾಡುವಂಥ ಪ್ರಯತ್ನ ಅವರಿಂದ ಆಗ್ತಾ ಇದೆ. ಸೊ ಇಲ್ಲಿವರೆಗೆ ಅಂತ ತೊಂದರೆ ಏನಿಲ್ಲ, ಮುಂದೆ ಇನ್ನೂ ಜಾಸ್ತಿ ನೀರಾದ್ರೂ ಆಗ್ಬೋದು, ಅದಕ್ಕೂ ಕೂಡ ಅವ್ರ ತಯಾರಿಯಲ್ಲಿದ್ದಾರೆ. ಸೊ ಕಾದು ನೋಡೋಣ ಎಷ್ಟೇ ಆಗ್ತದೆ ಅಂತ ನಮ್ಮೊಂದು ನಿರೀಕ್ಷೆ ಇದೆ. ಈಗ ನೀರೇನಿದೆ ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು, ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ.